ओं नमो भगवते श्रीरामचंद्राय वेधसे सर्ववेदांत वेद्याय ससीताय नमो नमः। मोहाद्वृथा विरसगंधविहीनशब्दस्पर्शाक्षपुष्पचरणात् अतिखेदभाजं हृद्भृङ्गमात्मपदपद्मगतं विधाय श्री शंकरार्य मम देहि पदावलम्बम्। ಮಾತೆತ್ತಿದರೆ ನಾವೊಂದು ಮಾತನ್ನು ಎಲ್ಲ ಕಡೆ ಹೇಳ್ತಾ ಇರ್ತೇವೆ, ಏನು ಮಾಡೋದು ಹೇಳಿ? ಆ ಏಳುವರೆ ಶನಿ ಈಗ ನಡೀತಾ ಇದೆ ನನಗೆ, ಅದಕ್ಕಾಗಿ ಹೀಗೆ ಅಂತ ಕಾಣುತ್ತೆ ಅಂತ ಕೆಲವರು, ಇನ್ನು ಕೆಲವರು ಇಲ್ಲ ನಮ್ಮ ಹಿಂದಿನಿಂದಲೂ ಹೀಗೆ ಬಂದಿದೆ ಅಂತ ಇನ್ನು ಕೆಲವರು, ಮತ್ತೊಂದು ಶನ ಇದು ನಮ್ಮ ಪೂರ್ವಜನ್ಮದ ಕರ್ಮ ಅಂತ ಕಾಣುತ್ತೆ ಅಂತ ಇನ್ನು ಕೆಲವರು, ಅಪರೂಪ ಕೆಲವರು ಗುರು ವಕ್ರದೃಷ್ಟಿ ಇದೆ ರೀ, ಮೊನ್ನೆ ನಾನು ತೋರಿಸಿದ್ದೆ ಅಲ್ಲಿ ಹೇಳಿದ್ದಾರೆ ಗುರು ವಕ್ರದೃಷ್ಟಿ ಇದೆ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ಈಗಿನ ಆಯಸ್ಸನ್ನು ನಾವು ಕಳೆಯೋದು ಅನ್ನೋದನ್ನು ಮರೆತೇ ಬಿಟ್ಟಿದ್ದೇವೆ. ವಾಸ್ತವಿಕವಾಗಿಯೂ ಏನು ನಡೀತಾ ಇರೋದು ನಮ್ಮ ಜೀವನದಲ್ಲಿ, ನಾವು ಮಾಡುವ ತಪ್ಪಾಗಲಿ ನಾವು ಮಾಡುವ ಒಳ್ಳೆಯದಾಗಲಿ ಎರಡಕ್ಕೂ ಯಾವ ಶನಿ ಯಾವ ಗುರು ಅಥವಾ ಇನ್ಯಾರೋ ಕಾರಣ ಅಲ್ಲ ಅನ್ನೋದು ನೂರಕ್ಕೆ ನೂರು ಸತ್ಯ. ಇದನ್ನು ಎಲ್ಲ ಶಾಸ್ತ್ರಗಳು ಬಿಡಿಸಿ 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 ಹೇಳ್ತವೆ. ನಿಜ ಅವುಗಳದ್ದು ಒಂದಷ್ಟು ಪಾತ್ರ ಇದೆ ನಮಗೆ ಫಲ ಕೊಡೋದರಲ್ಲಿ ಅನ್ನೋದೇ ಸಂದೇಹವಿಲ್ಲ, ಆದರೆ ಅದಕ್ಕೆ ನಾವು ಮುಖ್ಯ ಕಾರಣರು ಅನ್ನೋದನ್ನು ಮಾತ್ರ ನಾವು ಮರೆತು ಬಿಡ್ತೇವೆ, ಎಲ್ಲ ಅವರುಗಳ ತಲೆ ಮೇಲೆ ಹಾಕಿಬಿಡ್ತೇವೆ. ಮಾತ್ರ ಅಲ್ಲ, ಈ ಜನ್ಮದಲ್ಲಿ ಮತ್ತು ಅದನ್ನೇ ನಾವು ಮಾಡ್ಕೊಂಡು ಹೋಗ್ತೇವೆ. ಶಾಸ್ತ್ರ ಏನು ಹೇಳುತ್ತೆ, ನಾವು ಯಾವುದನ್ನು ಅಭ್ಯಾಸ ಮಾಡ್ತೇವೆ ಒಳ್ಳೆಯದಾದರೆ ಒಳ್ಳೆಯದು ಕೆಟ್ಟದಾದರೆ ಕೆಟ್ಟದ್ದು, ಅದೇ ಮತ್ತೆ ಮತ್ತೆ ಅಭ್ಯಾಸ ಮಾಡೋದರ ಪರಿಣಾಮವಾಗಿ ಅದೊಂದು ವಿಶಿಷ್ಟವಾದ ಸಂಸ್ಕಾರ ನಮ್ಮ ಅಂತಃಕರಣದಲ್ಲಿ ಉತ್ಪನ್ನವಾಗುತ್ತೆ. ಅದು ನಮ್ಮನ್ನು ನಿಯಂತ್ರಣ ಮಾಡುತ್ತೆ, ಈ ಜನ್ಮದ್ದು ಹೌದು ಹಿಂದಿನ ಜನ್ಮದ್ದು ಹೌದು, ಹೊರತು ಇನ್ಯಾವುದೋ ಕಾರಣ ನಮ್ಮನ್ನು ನಿಯಂತ್ರಣ ಮಾಡ್ತಾ ಇದೆ, ನಾನೇನು ಮಾಡಲಿ ಅಂತ ಮತ್ತೆ ಮತ್ತೆ ಅದನ್ನೇ ಮಾಡೋದಿದೆಯಲ್ಲ, ಇದು ಅವಿವೇಕದ ಪರಮಾವಧಿ. ಎಷ್ಟೇ ಹೇಳಿದರೂ ಕೂಡ ಅದಕ್ಕಾಗಿ ನಮ್ಮವರು ಹೇಳಿದರು ಇಲ್ಲ ಬೆಳಗ್ಗಿಂದ ಸಂಜೆ ತನಕ ಒಳ್ಳೇದು ಮಾಡು ಅಂತ, ಯಾಕೆ ಅದು ಮಾಡ್ತಾ 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 ಅಸಂಸ್ಕಾರ ವಾಸನಾ ಅಂತ ಇದಕ್ಕೆ ಇನ್ನೊಂದು ಶಬ್ದ. ಅದು ಒಳ್ಳೆಯ ವಾಸನ ಬಂತು ಅಂತಂದರೆ ಆಗ ಅದು ನಮ್ಮನ್ನು ನಿಯಂತ್ರಣ ಮಾಡುತ್ತೆ, ನಮ್ಮನ್ನು ಶ್ರೇಯಸ್ಸಿನ ಕಡೆ ಕರ್ಕೊಂಡು ಹೋಗುತ್ತೆ. ಅದೇ ನಾವು ಅಶಾಸ್ತ್ರೀಯವಾದ ಕೆಟ್ಟ ಅಭ್ಯಾಸಗಳಲ್ಲಿ ನಾವು ತೊಡಗಿದ್ದೇ ಆದರೆ ಅದು ನಮ್ಮನ್ನು ಈ ಜನ್ಮದಲ್ಲೂ ನಿಯಂತ್ರಣ ಮಾಡುತ್ತೆ, ಮುಂದೆ ಜನ್ಮಕ್ಕೂ ಅದೇ ನಿಯಂತ್ರಣ ಮಾಡೋದು ಅನ್ನೋದು ವಸ್ತುಸ್ಥಿತಿ. ಸೂತ ಸಂಹಿತೆ ಈ ವಿಷಯದಲ್ಲಿ ವಿಸ್ತಾರವಾಗಿ ಎಚ್ಚರಿಕೆಯನ್ನು ಕೊಡುತ್ತೆ. ಪರಮೇಶ್ವರ ಹೇಳ್ತಾನೆ, ಶುಶ್ರೂಷಾ ಶುದ್ಧ ವಿದ್ಯಾಯಾಹ ಸಾಧನಂ ನಹಿ ಸಂಶಯ. ನಿನ್ನ ಒಂದಲ್ಲ ಒಂದು ಇದನ್ನು ಮಾಡಲೇಬೇಕು ಜೀವನದಲ್ಲಿ, ಅದರಲ್ಲಿ ಎರಡು ಮಾತೇ ಇಲ್ಲ. ಅಂದಮೇಲೆ ಶುದ್ಧ ವಿದ್ಯೆ ಶುಶ್ರೂಷೆ ಮಾಡು, ಸೇವೆಯನ್ನು ಮಾಡು, ಅದು ನಿನಗೆ ಶ್ರೇಯಸ್ಸನ್ನು ಉಂಟು ಮಾಡುತ್ತೆ. ಅದು ಬಿಟ್ಟುಬಿಟ್ಟು ವೇದ ಬಾಹ್ಯೇಷು ತಂತ್ರೇಷು ನರಾಣಾಂ ವಾಸನಾಪಿಚ. ವೇದ ವಿರುದ್ಧವಾದಂಥ ಉಪದೇಶಗಳು, ಅವುಗಳನ್ನು ಅನುಸರಿಸೋದು, ಅವುಗಳಲ್ಲಿ ಆಸಕ್ತಿಯನ್ನು ತೋರಿಸೋದು, ಕುತರ್ಕ ವಾಸನಾ ಲೋಕವಾಸನಾಚ ಸುರಋಷಭಾಹ. ಎಲೆ ದೇವತೆಗಳಿರ, ತರ್ಕ ಹೇಗೆ ಬೇಕಾದರೂ ಮಾಡಬಹುದು, ಒಳ್ಳೆಯ ದೃಷ್ಟಿಯಿಂದಲೂ ಕೂಡ ತರ್ಕವನ್ನು ಮಾಡೋದಕ್ಕೆ ಬರುತ್ತೆ. ಕುತರ್ಕ ಅನ್ನೋದು ಪ್ರಸಿದ್ಧ ಶಾಸ್ತ್ರದಲ್ಲೂ ಕೂಡ ಅದನ್ನೇ ಹೇಳ್ತಾರೆ ಶಬ್ದ. ಇದನ್ನು ನಾನು ಬಿಡಿಸಬೇಕಾದ್ದೇನಿಲ್ಲ, ನಾವೆಲ್ಲ ಬಲ್ಲವರೇ ಇದ್ದೇವೆ. ಇದೇ ಒಂದು ವಾಸನ ಮಾತೆತ್ತಿದರೆ ಕುತರ್ಕ, ಇದು ನಮ್ಮನ್ನು ದುರಂತಕ್ಕೆ ತಗೊಂಡು ಹೋಗುತ್ತೆ. ಹಾಗೆ ಲೋಕವಾಸನ, ಜನ ನನ್ನನ್ನು ಮೆಚ್ಚಬೇಕು, ನನ್ನ ಹಿಂದೆ ಸಾವಿರಾರು ಜನ
ಅನುಯಾಯಿಗಳು ಬೇಕು, ಫಾಲೋವರ್ಸ್. ಈ ಅಭಿಪ್ರಾಯದಿಂದ ನಡ್ಕೊಳ್ಳೋದಿದೆಯಲ್ಲ, ಇದು ಒಂದು ವಾಸನ, ಇದು ಕೆಟ್ಟ ವಾಸನ ಆಗಿದೆ. ಇದು ದುರಂತಕ್ಕೆ ತಗೊಂಡೋಗೋದ್ರೆ ಸಂದೇಹವೇ ಇಲ್ಲ. ಅದನ್ನು ಉಲ್ಲೇಖ ಮಾಡುತ್ತೆ ಸೂತ ಸಂಹಿತೆ, ದೊಡ್ಡ ಪಟ್ಟಿ ಮಾಡುತ್ತೆ. ಕೊನೆಗೆ ಹೇಳುತ್ತೆ ಸೂತ ಸಂಹಿತೆ, ತಸ್ಮಾನ್ ಮುಮುಕ್ಷುಹು ಶ್ರದ್ಧಾಲುಹು ವಾಸನಾಂ ಅಖಿಲಾಮಿಮಾಂ. ಆ ದುಃಖದಿಂದ ದೂರ ಆಗಬೇಕು ಅಂತ ಇಷ್ಟಪಡೋದೇ ಹೋದಾದರೆ ಈ ಎಲ್ಲ ವಾಸನೆಗಳಿಂದ ದೂರ ಆಗಬೇಕು. ವಿಸರ್ಜ್ಯ ಪರಮಾದ್ವೈತ ವಿಜ್ಞಾನ ನಿಷ್ಠೋ ಭವೇತ್ ಸದಾ. ಈ ಎಲ್ಲ ವಾಸನೆಗಳನ್ನು ದೂರ ಮಾಡಿ ಆನಂದ, ಪರಮಾತ್ಮ ಮತ್ತು ಜೀವಾತ್ಮರ ಐಕ್ಯವನ್ನು ಹೇಳ್ತಕ್ಕಂಥ ಅದ್ಭುತವಾದಂಥ ಮಹಾವಾಕ್ಯಗಳೇನಿದೆ ಅಂಥ ವಾಕ್ಯಗಳಲ್ಲಿ ನಿಷ್ಠನಾದ ಪಕ್ಷದಲ್ಲಿ ಆಗ ಈ ವಾಸನೆಗಳಲ್ಲೆಲ್ಲ ಮೆಟ್ಟಿ ತನ್ನ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಅಂತ ಸೂತ ಸಂಹಿತೆ. ಭಗವತ್ಪಾದ ಶಂಕರರು ವಾಸನಾ ಕುರಿತಾಗಿ ವಿವೇಕ ಚೂಡಾಮಣಿಯಲ್ಲಿ, ಜ್ಞಾತೇ ವಸ್ತುನ್ಯಪಿ ಬಲವತಿ ವಾಸನಾ ಅನಾದಿರೇಶ ಅಂತಾರೆ. ತತ್ವಜ್ಞಾನ ಶಾಸ್ತ್ರದ ಒಂದು ಗ್ರಂಥಗಳಿಂದ ಗುರುಮುಖವಾಗಿ ನಾವು ಕೇಳಿರ್ಬೋದು, ಆದರೆ ಬಲವತಿ ವಾಸನ, ಆ ಜ್ಞಾನಕ್ಕಿಂತ ಈ ನಾವೇ ಮಾಡಿಕೊಂಡಿದ್ದೀರಲ್ಲ ಅಭ್ಯಾಸ, ಅದು ಮಾತ್ರ ಎಂಥ ಶಾಸ್ತ್ರಜ್ಞನನ್ನು ಕೂಡ ಬಿಡೋದಿಲ್ಲ, ಕೆತ್ತು ಒಗೆಯುತ್ತೆ. ಅದಕ್ಕೆ ಭಗವತ್ಪಾದರು ಬಲವತಿ ವಾಸನ ಅಂತ. ಕರ್ತ ಭೋಕ್ತಾಪ್ಯಹಮಿತಿ ವೃಥಾ ಯೋ ದೃಢ ಯೋಸ್ಯ ಸಂಸಾರ ಹೇತು. ಶಾಸ್ತ್ರ ಓದಿದ್ರೆ ಬಿಡುತ್ತೆ, ಇದು ಹತ್ತಲ್ಲ ಹದಿನೈದಲ್ಲ ಎಷ್ಟೇ ವರ್ಷ ಓದಿದರೂ ಕೂಡ ನಾನು ನಾನು ಅನ್ನೋ ಭಾವನೆ, ನಾನು ಅನುಭವಿಸುವ ಅಂತ ಭಾವನೆ ಅಷ್ಟು ಸುಲಭದಲ್ಲಿ ಹೋಗುವುದಿಲ್ಲ, ಅದು ವಾಸನ. ಹಾಗಾಗಿ ಅದನ್ನು ದೂರ ಮಾಡಬೇಕಾದ್ರೆ ಅದಕ್ಕೆ ಶಾಸ್ತ್ರ ಏನು ಹೇಳುತ್ತೋ ಅದನ್ನೇ ಮಾಡಬೇಕು. ಏನು ಹೇಳುತ್ತೆ ಶಾಸ್ತ್ರ ಅಂತಂದರೆ, ಪ್ರತ್ಯಗ್ದೃಷ್ಟ್ಯ ಆತ್ಮನಿ ನಿವಸತ ಸಾ ಅಪನೇಯ ಪ್ರಯತ್ನಾತ್. ಈ ವಾಸನೆಯನ್ನು ದೂರ ಮಾಡೋದಕ್ಕೆ ಒಂದೇ ಒಂದು ಉಪಾಯ ಅಂತಂದರೆ, ಪರಮಾತ್ಮನಲ್ಲಿ ನಿತ್ಯ ಮನಸ್ಸನ್ನು ಕ್ಷಣ ಕ್ಷಣಕ್ಕೂ ನಾವಿಡುವ ಪ್ರಯತ್ನವನ್ನು ಮಾಡಬೇಕು. ಆಗ ಅದು ದೃಢವಾಗ್ತಾ ಈ ಹಳೆಯ ವಾಸನೆ, ಕೆಟ್ಟ ವಾಸನೆಗಳು, ವಾಸನೆ ಅಂದರೆ ಕನ್ನಡದ ವಾಸನೆ ಅಲ್ಲ, ಸಂಸ್ಕಾರ, ಅದು ದೂರವಾಗುತ್ತೆ. ಇದನ್ನು ಹಿಂದಿನವರು ಹೇಳಿದ್ದಾರೆ ಅಂತ ಭಗವತ್ಪಾದ, ಪಾಹುಹು ತದಿಹ ಮುಕ್ತಿಂ ಮುನಯೋ ವಾಸನಾ ತಾನವಂ. ಈ ವಾಸನಾಕ್ಷಯವಾಗುವುದೇ ಮುಕ್ತಿ ಅಂತ ಹಿಂದಿನವರು ಹೇಳಿದ್ದಾರೆ ಅಂತ. ಯೋಗ ವಾಸಿಷ್ಠ ಅಂತ ಒಂದು ಬೃಹತ್ ಗ್ರಂಥವಿದೆ, ಅದರಲ್ಲಿ ಈ ವಾಸನದ ಕುರಿತು ಇನ್ನಿಲ್ಲದ ರೀತಿಯಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಮತ್ತು ಮಹಾಭಾರತ ಮೊದಲಾದಂಥ ಎಲ್ಲ ಗ್ರಂಥಗಳಲ್ಲಿ, ಉಪನಿಷತ್ತುಗಳಲ್ಲಿ ಕೂಡ ಇದನ್ನು ಹೇಳಿದ್ದಾರೆ. ಅದಕ್ಕಾಗಿ ಪ್ರಾಹು ಅಂತಾರೆ ಭಗವತ್ಪಾದರು. ಅಷ್ಟು ಮಾತ್ರವಲ್ಲ, ಆ ವಾಸನಾ ಕುರಿತು ಭಗವತ್ಪಾದರು ಏನು ಹೇಳ್ತಾರೆ, ಲೋಕಾನುವರ್ತನಂ ತ್ಯಕ್ತ್ವಾ ತ್ಯಕ್ತ್ವಾ ದೇಹಾನುವರ್ತನಂ. ಇದು ನಮ್ಮ ಸಾಮಾನ್ಯ ಒಂದು ಸ್ವಭಾವ, ನಾನು ಈಗಷ್ಟೇ ಹೇಳಿದ್ದಲ್ಲ, ಜನಗಳಿಗೋಸ್ಕರ ನಡ್ಕೊಳ್ಳೋದು, ಜನ ನಮ್ಮನ್ನು ಅನುಸರಿಸಲಿ, ಜನ ನಮ್ಮನ್ನು ದೊಡ್ಡವ ಅಂತ ಹೇಳಲಿ ಅಂತ ಒಂದು ಭಾವನೆ, ಹೆಚ್ಚು ಜನ ಇದ್ದವ ಅಂತ ನನಗೆ ಜನ ಅಭಿಪ್ರಾಯ ಪಡಲಿ, ನನ್ನನ್ನು ಗುರುತಿಸಲಿ, ಇದನ್ನು ಬಿಟ್ಟುಬಿಡಬೇಕು ಅಂತ ಭಗವತ್ಪಾದರು. ಆಮೇಲೆ ದೇಹಾನುವರ್ತನ, ಆ ಅಶಾಶ್ವತವಾದ ಕ್ಷಣ ಕ್ಷಣಕ್ಕೂ ನಷ್ಟವಾಗ್ತಾ ಹೋಗೋ ದೇಹದ ಬಗ್ಗೆ ಮತ್ತೆ ಮತ್ತೆ ಬೆಳಗ್ಗಿಂದ ರಾತ್ರಿ ತನಕ ಅದೇ ಕೆಲಸ, ಅದು ಏನಾಯಿತು ಏನಾಯಿತು ಏನು ಅಂತ ಮತ್ತೆ ಮತ್ತೆ ಕನ್ನಡಿ ಮುಂದೆ ನಿಲ್ಲೋದು, ಅದರ ಇನ್ನೊಂದು ಮಾಡೋದು, ಮತ್ತೊಂದು ಮಾಡೋದು, ಇದೊಂದು ಮಹಾ ವಾಸನಾಕ್ಕೆ ಸೇರುತ್ತೆ ಅನ್ನೋ ಒಂದು ಸಾಮಾನ್ಯ ಕಲ್ಪನೆ ನಮಗೆ ಬರೋದಿಲ್ಲ. ಅಯ್ಯೋ ನಾನು ಈ ಥರ ಮಾಡಿಬಿಟ್ರೆ, ಇದೇ ಒಂದು ಈ ಇಂಗ್ಲೀಷ್ನಲ್ಲದೇನೋ ಶಬ್ದ ಹೇಳ್ತೇವಲ್ಲ, ಅದು ಮತ್ತೆ ಅವನಿಗೆ ಅದರಲ್ಲೇ ನಿರಂತರವಾಗಿರುವಂತೆ ಮಾಡುವಂಥ ಒಂದು ಅವಸ್ಥೆ ಇದೆಯಲ್ಲ. ಅದಕ್ಕಾಗಿ ಇದೆಲ್ಲ ವಾಸನಾಕ್ಕೆ ಸೇರಿಸಿ ಭಗವತ್ಪಾದರು ಶಾಸ್ತ್ರಾನುವರ್ತನಂ ತ್ಯಕ್ತ. ಹಾಗೆ ಶಾಸ್ತ್ರದ್ದು ಕೂಡ ಅಷ್ಟೇ, ಎಷ್ಟು ಬೇಕೋ ಅಷ್ಟು ಶಾಸ್ತ್ರದ ಒಂದು ಅಧ್ಯಯನ ಇತ್ಯಾದಿಗಳನ್ನು ಭಗವತ್ಪಾದರು ಒಪ್ತಾರೆ, ಶಾಸ್ತ್ರ ಒಪ್ಪುತ್ತೆ. ಆದರೆ ಅದಕ್ಕಿಂತ ಹೆಚ್ಚು ಶಾಸ್ತ್ರದ ಒಂದು ಕುರಿತಾಗಿ ಚಿಂತನೆ ಮಾಡುತ್ತಾ ಹೋದರೆ ಅದೇ ಒಂದು ವಾಸನ ಆಗುತ್ತೆ. ಅದನ್ನೆಲ್ಲ ಬಿಟ್ಟು ಅಧ್ಯಾಸವನ್ನು ದೂರ ಮಾಡುವಂತಾರೆ ಭಗವತ್ಪಾದರು. ಅಲ್ಲಿ ಎಚ್ಚರಿಸ್ತಾರೆ, ಲೋಕವಾಸನೆಯ ಜಂತೋಹೋ ಶಾಸ್ತ್ರವಾಸನೆಯ ಪಿಟ ದೇಹವಾಸನೆಯ ಜ್ಞಾನಂ ಯಥಾವನ್ನ ಇವ ಜಾಯತೆ. ಇದೆಲ್ಲ ಸರಿಯಲ್ಲ ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಭಗವತ್ಪಾದರು ಹೇಳೋದು, ಅರೆ ನೀನು ಆನಂದ ಅಪೇಕ್ಷೆ ಪಡ್ತಾ ಇದೆಯಾ, ಶಾಶ್ವತ ಆನಂದ, ದುಃಖ ದೂರ ಆಗಬೇಕು ಅಂತ ಅಪೇಕ್ಷೆ ಪಡ್ತಾ ಇದೆಯಾ, ಅದು ಬರಬೇಕು ಅಂದರೆ ಇದು ತೊಂದರೆ, ಅದಕ್ಕಾಗಿ ನೀನು ಇದನ್ನು ಬಿಡಬೇಕು ಅಂತ ಹೇಳ್ತಾ ಇದ್ದೇನೆ. ಹರ ನಮಃ ಪಾರ್ವತೀ ಪತಯೇ ಹರ ಹರ ಮಹಾದೇವ ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ.